ಫಸ್ಟ್ ಟೈಮ್ ನಾನು ಎಲ್ಲೂ ಹೇಳಿಲ್ಲ, ಫಸ್ಟ್ ಟೈಮ್ ಹೇಳೋಣ ಅಂತ ನನಗೆ ಆಸೆ ಆಯಿತು. ಸರ್, ನಮ್ಮದು ಫೈಟ್ ಸೀಕ್ವೆನ್ಸ್ ನಡೀತಾ ಇತ್ತು ಮೈಸೂರಲ್ಲಿ. ಸರ್ಗೂ ಗೊತ್ತಿಲ್ಲ ಅನಿಸುತ್ತೆ ಈ ಸ್ಟೋರಿ. ಫೈಟ್ ಸೀಕ್ವೆನ್ಸ್ ನಡೀತಾ ಇತ್ತು ಮೈಸೂರಲ್ಲಿ, ಮಾರ್ಕೆಟ್ ಸೀಕ್ವೆನ್ಸು. ರವಿ ಉಮ್ಮ ಸರ್ ಬಂದುಬಿಟ್ಟು ಸ್ಟಂಟ್ ಕೊರಿಯೋಗ್ರಾಫರು. ಸರಿ, ಮುಗೀತು ಸೀಕ್ವೆನ್ಸು. ಮಾಮುಂದು ಯುವರತ್ನನೋ ಇಲ್ಲ ಜೇಮ್ಸ್ ಅನಿಸುತ್ತೆ, ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಒಂದು ಸೀಕ್ವೆನ್ಸ್ಗೆ ರವಿವರ್ಮ ಸರ್ ಬಂದುಬಿಟ್ಟು ಸ್ಟಂಟ್ ಕೊರಿಯೋಗ್ರಾಫರ್. ಮತ್ತೆ ಅವರು ಫೋನಲ್ಲಿ ಸ್ವಲ್ಪ ಫುಟೇಜ್ ಏನೋ ಇತ್ತು ಅವ್ರ ಹತ್ರ, ನಮ್ಮದು ಸಿನಿಮಾದು Shiva143 ತೋರಿಸಿದ್ದಾರೆ ಮಾಮನಿಗೆ. ಅಲ್ಲಿ ಕರೆದುಬಿಟ್ಟು, ನೋಡಿ ನಿಮ್ಮ ನೆವ್ಯೂ ಹೇಗೆ ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ ಮಾಮನಿಗೆ. ಇದು ಒಂದೇ ಘಟನೆ, ಮಾಮನದು ನನ್ನ ಸಿನಿಮಾಗೂ ಮಾಮನಿಗಿರೋ ಒಂದು ಬಾಂಡು ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡಿದ್ರೆ ಮಾಮ ನೋಡ್ಬಿಟ್ಟು ಅವ್ರವ್ರ ಫೋನ್ ತೊಗೊಂಡಿದ್ದಾರೆ, ಅದನ್ನು ತೊಗೊಂಬಿಟ್ಟು ಇನ್ನೂ ನೆನಪು ಇದೆ. ಮನೆಗೆ ಹೋಗ್ತಾರೆ, ನಮ್ಮ ಶೆಟ್ರ್ ಅಂತ ಒಬ್ರು ಇರ್ತಾರೆ ಮಾಮನ ಜೊತೆ ಇರ್ತಾರೆ ಟ್ರೈನರು, ಅವರು ಮಾಮ ಕೂತಿರ್ತಾರೆ ಫೋನಲ್ಲಿ ಹಿಂಗೆ ಇಟ್ಬಿಟ್ಟು ಹಿಂಗೆ ನೋಡ್ತಾ ಇರ್ತಾರೆ. ಹಿಂಗೆ ನೋಡ್ಬಿಟ್ಟು ಅವರು ಏನೋ ಓಡ್ಬರೋ ಸೀಕ್ವೆನ್ಸ್ ಸರ್, ಅದು ನೋಡ್ಬಿಟ್ಟು ಇಷ್ಟ ಆಗ್ಬಿಟ್ಟು ಮಾಮ ಕಣ್ಣು ನೋಡೋವಂದು ಕಣ್ಣು ನೋಡೋವಂದು ಅಂತ ಹೇಳ್ತಾರೆ. ಇದು ಒಂದೇ ಬ್ಲೆಸ್ಸಿಂಗ್ಸ್ ಅವ್ರು ನನ್ನ ಕೊಟ್ಟಿದ್ದಾರೆ, ಕಣ್ಣು ನೋಡೋವಂದು. ಬಿಡೋ ಪರವಾಗಿಲ್ಲ, ನಮ್ಮ ಫ್ಯಾಮಿಲಿ ಒಬ್ಬ ಹೀರೋ ಉಟ್ಕೊಂಡ ಯಾವನೊಬ್ಬ ಬಂದ ಬಿಡು ನಾನು ಇಟ್ಕೊತಾನೆ ಅಂತ ಹೇಳಿದ್ರು. ಇದು ಒಂದು ಮಾಮ ನನಗೆ ಶೆಟ್ಟಿ ಒಪ್ಪನೆ ಹೇಳಿದ್ದಿದ್ದ ಮಾಮ ಹೇಳಿದ್ರು ಕಣೋ ಇದನ್ನ ನೀನು ನೋಡ್ಬಿಟ್ಟು ನಿನ್ನ ಕಣ್ಣಲ್ಲಿ ಏನೋ ಇದೆ, ಆಮೇಲೆ ಬಿಡು ನಮ್ಮ ಫ್ಯಾಮಿಲಿ ಒಬ್ಬ ಹುಡ್ಕೊಂಡ ಬಿಡು ಅಂತ ಹೇಳಿದ್ರು ಮಾಮ. ಇದೇ ಅವ್ರ ಲಾಸ್ಟ್ ನನಗೆ ಬ್ಲೆಸ್ಸಿಂಗ್ಸ್. ಅವರು ಅದನ್ನು ಹೇಳಿದ್ರು, ಅವ್ನಿಗೆ ಹೇಳ್ಬೇಡ ಅವ್ನಿಗೆ ಇವಾಗ, ಅವ್ನು ಹೇಳಿದ್ರೆ ತಲೆಗೆ ಹಾಕೊಂತ ಅವ್ನು ಹೇಳ್ಬೇಡ, ಬಟ್ ಶೆಟ್ಟಿ ಆಮೇಲೆ ಇದೆಲ್ಲ ಆದಮೇಲೆ ಹೇಳಲೇಬೇಕಿತ್ತು ನನಗೆ, ಸೊ ಹೇಳಿದ್ರು. ಸೊ ಇವತ್ತು ಎಲ್ಲೂ ನಾನು ಶೇರ್ ಮಾಡಲ್ಲ, ಫಸ್ಟ್ ಟೈಮ್ ಹೇಳೋಣ ಇಲ್ಲಿ ಅಂತ ನನಗೆ ಅನಿಸ್ತು ಅದಕ್ಕೆ ಹೇಳೋಣ ಅಂತ ಅಷ್ಟೇ. ಬೇರೆ ಏನಾದ್ರು ಇದೆಯಾ ಸರ್, ಎನಿಥಿಂಗ್ ಎಲ್ಸ್?